बासमती रईस अर्ध केजी तगोंडिदीनि। हीगे अर्ध गंटे मुंचेने तळेदु नेनेसिट्कोळ्ळि। मश्रूम्स हीगे दप्पदागि कट माडि इट्कोंडिदीनि। ಈರುಳ್ಳಿ 3 ಇಂದ 4 ಹೀಗೆ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ। ಟೊಮೆಟೊ 3, ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಹಸಿಮೆಣಸಿನಕಾಯಿ 10 ತಗೊಂಡಿದ್ದೀನಿ। ಮಸಾಲೆಗೆ ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಸ್ಟಾರ್ ಎನಿಸ್ 1, ಏಲಕ್ಕಿ 3, ಒಗ್ಗರಣೆಗೆ ಕಸೂರಿ ಮೇಥಿ ಸ್ವಲ್ಪ, ಸೋಂಪು ಸ್ವಲ್ಪ, ಚಕ್ಕೆ ಲವಂಗ 3 ಏಲಕ್ಕಿ, ಮೊಗ್ಗು, ಕಲ್ಲುವು, ಪಲಾವ್ ಎಲೆ 2, ಸ್ಟಾರ್ ಎನಿಸ್ 1, ಪುದೀನ ಸ್ವಲ್ಪ, ಖಾರ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಹಸಿ ಬಟಾಣಿ ಸ್ವಲ್ಪ। ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ। ಈಗ ಪೇಸ್ಟ್ ರೆಡಿ ಆಗಿದೆ। ಈಗ ಸ್ಟವ್ ಮೇಲೆ ಒಂದು ದಪ್ಪ ಪಾತ್ರೆ ಇಟ್ಟು ಎಣ್ಣೆ ಹಾಕೊಂಡಿದ್ದೀನಿ। ಈಗ ಈ ಮಸಾಲೆ ಐಟಮ್ಸ್ ಎಲ್ಲ ಪಾತ್ರೆಯಲ್ಲಿ ಸೇರಿಸ್ಕೊಳ್ಳೋಣ। 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ। ಈರುಳ್ಳಿನೂ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ। ಈಗ ಈರುಳ್ಳಿ ಕೆಂಪಾಗಿದೆ, ಮಸಾಲೆನ ಸೇರಿಸ್ಕೊಳ್ಳೋಣ। मसाले हाकि हागे 2 निमिष फ्राई माड्कोळ्ळि। ಖಾರ ಪುಡಿ ಧನಿಯಾ ಪುಡಿನೂ ಸೇರಿಸ್ಕೊಳ್ಳೋಣ। 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ। ಈಗ ಟೊಮೆಟೊನೂ ಸೇರಿಸಿ ಟೊಮೆಟೊ ಮೆತ್ತಗಾಗೋವರೆಗೂ ಹಾಗೆ ಫ್ರೈ ಮಾಡ್ಕೊಳ್ಳಿ। ಪುದೀನನೂ ಸ್ವಲ್ಪ ಸೇರಿಸಿದ್ದೀನಿ, ಆಗಲೇ ಮಸಾಲೆಗೆ ಸ್ವಲ್ಪ ಸೇರಿಸಿದ್ವಿ। ಟೊಮೆಟೊ ಮೆತ್ತಗಾಗಿದೆ, ಈಗ ಮಶ್ರೂಮ್ಸ್ ಅನ್ನು ಸೇರಿಸ್ಕೊಂಡಿದ್ದೀನಿ। साल्ट 1 स्पून, 5 निमिष हागे फ्राई माड्कोळ्ळि। मश्रूम्स चेन्नागि फ्राई आगिदे, ಈಗ ನೀರನ್ನು ಸೇರಿಸಿಕೊಳ್ಳೋಣ। ಅಕ್ಕಿನ अर्ध ಗಂಟೆ ಮುಂಚೆನೇ ನೆನೆಸಿಟ್ಟಿದ್ವಲ್ಲ, ಅದಕ್ಕೆ 1 ಗ್ಲಾಸ್ ರೈಸ್ಗೆ 1.5 ಗ್ಲಾಸ್ ನೀರು ಹಾಕೊಳ್ಳಿ। ಈಗ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ, ಅಕ್ಕಿನೂ ಸೇರಿಸಿಕೊಳ್ಳೋಣ। ನೀವು ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಬೇಕಿದ್ರೆ ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಲ್ ಇಟ್ಕೊಳ್ಳಿ। ಬಟಾಣಿನೂ ಈಗ ಸೇರಿಸ್ಕೊಳ್ಳೋಣ। ಕ್ಯಾಪ್ ಕ್ಲೋಸ್ ಮಾಡಿ 5 ನಿಮಿಷ ದೊಡ್ಡೋರಿಯಲ್ಲಿ ಹಾಗೆ ಬಿಡಿ। 5 ನಿಮಿಷ ಆದಮೇಲೆ ಅಕ್ಕಿಗೆ ಮೇಲೆ ತೇಲ್ ಬಂದಿದೆ। ಈಗ 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ। ಅಕ್ಕಿ 90% ಬೆಂದಿದೆ, ಇನ್ನ ಸಿಮ್ ಅಲ್ಲಿ ಇಟ್ಟು 5 ನಿಮಿಷ ಹಾಗೆ ಸೆಟ್ ಆಗಕ್ಕೆ ಬಿಡಿ। ಸಿಮ್ಮಲ್ಲಿ 5 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಹಾಗೆ 5 ನಿಮಿಷ ಸೆಟ್ ಆಗಕ್ಕೆ ಬಿಡಿ। ಈಗ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ। ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ। ಥ್ಯಾಂಕ್ ಯು।